ಸರ್ ಲಾಸ್ಟ್ ಕ್ಲಾಸಲ್ಲಿ ನಾವು ಬಂದ್ಬಿಟ್ಟು ಇಲ್ಲಿವರೆಗೆ ಮಾಡಿದ್ವಿ. ಈಗ ನಾನು ಬರೀ ಬೇರೆ ಟೂಲ್ಸ್ನ ಬಗ್ಗೆ ಹೇಳ್ತೇನೆ. ಈಗ ಇವಾಗ ಏನು ಮಾಡ್ತೀನಿ ಅಂದರೆ, ನಿಮಗೆ ಇಲ್ಲೆಲ್ಲ ಟೂಲ್ ಆಲ್ಮೋಸ್ಟ್ ಆಗಿತ್ತು. ಇವಾಗ ನಾನು ಯಾವುದಾದ್ರೂ ಒಂದು ಶೇಪ್ನ ಡ್ರಾ ಮಾಡ್ತೀನಿ, ಇಲ್ಲಿಗ ಸರ್ಕಲ್ನ ಡ್ರಾ ಮಾಡ್ತೀನಿ. ಡ್ರಾ ಮಾಡಿದ ತಕ್ಷಣ ನಿಮಗೆ ಏನು ಅಂದರೆ, ಈಗ ನೋಡ್ಬೋದು ಇಲ್ಲಿ ಕಲರ್ ಬಂದು ಬ್ಲ್ಯಾಕ್ ಸೆಲೆಕ್ಟ್ ಆಗಿದೆ. ಬಟ್ ನನಗೆ ಈ ಕಲರ್ ಬೇಕು ಅಂದ್ಕೊಳ್ಳಿ, ಬಟ್ ಅವಾಗ ಹುಡುಕ್ಬೇಕಾಗುತ್ತೆ ನಿಮಗೆ ಕಲರ್ ಎಲ್ಲಿದೆ ಅಂತ. ಇನ್ ಕೇಸ್ ನಿಮಗೆ ಈಸಿಯಾಗಿ ಮಾಡಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆಯಲ್ಲೋ, ಇದನ್ನು ಬಂದ್ಬಿಟ್ಟು ಕಲರ್ ಪಿಕ್ಕರ್ ಅಂತ ಕರೀತಾರೆ. ಇದ್ರ ಮೇಲೆ ತೊಗೊಂಬನ್ನಿ, ಒಂದು ಕ್ಲಿಕ್ ಕೊಡಿ ಇದ್ರ ಮೇಲೆ ಅಷ್ಟೇ. ಅಂದರೆ ಕಲರ್ ಪಿಕ್ಕರ್ ತೊಗೊಂಬನ್ನಿ, ಒಂದು ಕ್ಲಿಕ್ ಕೊಡಿ. ನೋಡಿ, ಈ ಕಲರ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ, ಗೊತ್ತಾಗ್ತಾ ಇದೆಯಲ್ಲೋ, ಈ ಕಲರ್ ಇಲ್ಲಿ ಬಂದ್ಬಿಡ್ತು. ಅದೇ ಇನ್ ಕೇಸ್ ನೀವು ಬೇರೆ ಕಲರ್ ಬೇಕಂದರೆ ಇದು ತೊಗೊಂಡು ಈ ಥರ ಕ್ಲಿಕ್ ಕೊಡಿ, ನೋಡಿ ಈ ಕಲರ್ ಇಲ್ಲಿ ಬಂದ್ಬಿಡ್ತು. ಅಂದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಆಟೋಮೆಟಿಕ್ ಬಂದಮೇಲೆ ನೀವು ಕಲರ್ ಈ ಥರ ಹಾಕ್ಬೋದು, ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟಾಗುತ್ತೋ ಅದ್ರ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಈಸಿಯಾಗಿ ಕಲರ್ಸ್ನ ಹಾಕ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಥರ ಆಪ್ಷನ್ ಇದೆ, ಇದು ಬಂದು ಸೆಲೆಕ್ಟ್ ಆಪ್ಷನ್ ಅಂತ ಕರೀತಾರೆ. ಸೆಲೆಕ್ಟಲ್ಲಿ ಇಷ್ಟು ಆಪ್ಷನ್ ಇದೆ, ಅಂದರೆ ರೆಕ್ಟ್ಯಾಂಗುಲರ್ ಸೆಲೆಕ್ಷನ್ನು ಈ ಥರ ಆಪ್ಷನ್ ಇದೆ. ಸೊ ಇವಾಗ ನಾನು ಬಂದುಬಿಟ್ಟು ಫಸ್ಟ್ ಆಪ್ಷನ್ ತೊಗೊತೀನಿ. ಫಸ್ಟ್ ಆಪ್ಷನ್ ತೊಗೊಂಡು ಒಂದು ಬಾಕ್ಸ್ ಹಾಕ್ತೀನಿ, ಬಾಕ್ಸ್ ಹಾಕ್ಬಿಟ್ಟು ನೋಡಿ ಈ ಥರ ಮೂವ್ ಮಾಡ್ಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಫ್ರೀ ಫಾರ್ಮ್ ಸೆಲೆಕ್ಷನ್ ಅಂತ ಬರುತ್ತೆ. ಫ್ರೀ ಫಾರ್ಮ್ ಸೆಲೆಕ್ಷನ್ ಅಂದರೆ ನೀವೇ ಓನಾಗಿ ಈ ಥರ ಸರ್ಕಲ್ ಹಾಕ್ಬೇಕಾಗತ್ತೆ. ಸೊ ಸರ್ಕಲ್ ಹಾಕಿ ಫ್ರೀಯಾಗಿ ನೀವು ಬಂದುಬಿಟ್ಟು ಈ ಥರ ಸರ್ಕಲ್ನ ಮೂವ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಸೆಲೆಕ್ಟ್ ಆಲ್ ಅಂತ ಬರುತ್ತೆ. ಸೆಲೆಕ್ಟ್ ಆಲ್ ಅಂದರೆ ಏನಂದರೆ ಫುಲ್ ಪೇಜ್ ಸೆಲೆಕ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಲೈನ್ ಬಂದಿದೆ, ನೋಡಿ ಕೆಳಗಡೆವರೆಗೂ ಲೈನ್ ಬಂದಿದೆ. ಸೊ ಫುಲ್ ಪೇಜ್ ಪೇಜೇ ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ಆಪ್ಷನ್ಸ್ ಸಹ ಇಲ್ಲಿದೆ. ಇನ್ವರ್ಟ್ ರಿಯಾಕ್ಷನ್ ಅಂದರೆ ಹೋಗ್ಬಿಡುತ್ತೆ, ಅಂದರೆ ನೀವು ಸೆಲೆಕ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ. ಸೊ ಡಿಲೀಟ್ ಅಂದ್ರೂ ಡಿಲೀಟ್ ಆಗುತ್ತೆ. ಡಿಲೀಟ್ ಅಂದರೆ ಏನು ಅಂದರೆ, ಈಗ ನೋಡಿ ಇದು ಸೆಲೆಕ್ಟ್ ಮಾಡಿರ್ತೀರಾ ನೀವು ಇಷ್ಟು ಆಪ್ಷನ್ನು. ಓಕೆ, ನಾನು ಮತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರೆಕ್ಟ್ಯಾಂಗುಲರ್ ಸೆಲೆಕ್ಟನ್ ಶೂಲಲ್ಲಿ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಬಂದುಬಿಟ್ಟು ಡಿಲೀಟ್ ಅಂತ ಕೊಟ್ಟರೆ ಅಷ್ಟು ಬಾಕ್ಸ್ ಮಾಡಿ ಡಿಲೀಟ್ ಆಗಿಬಿಡುತ್ತೆ. ಸೊ ಆ ಥರ ಆಪ್ಷನ್ನು ಸಹ ಇಲ್ಲಿದೆ. ಇಲ್ಲಿ ಬಂದುಬಿಟ್ಟು ಆಮೇಲೆ ನೀವು ಕ್ರಾಪ್ ಮಾಡ್ಕೊಬೋದು. ಕ್ರಾಪ್ ಅಂದರೆ ಏನಂದರೆ, ಈಗ ಮತ್ತೆ ನಾನು ರೆಕ್ಟ್ಯಾಂಗುಲರ್ ಹಾಕ್ತೀನಿ, ನಿಮಗೆ ಇಷ್ಟು ಮಾತ್ರ ಬೇಕು ಅಂದ್ಕೊಳ್ಳಿ, ಅವಾಗ ಕ್ರಾಪ್ ಅಂತ ಕ್ಲಿಕ್ ಕೊಟ್ಟರೆ ಅಷ್ಟು ಮಾತ್ರ ನಿಮಗೆ ಶೋ ಆಗುತ್ತೆ, ಈ ಥರ ಕಾಣಿಸೋದಿಲ್ಲ, ಈ ಥರ ಶೋ ಆಗುತ್ತೆ. ಸೊ ಇವಾಗ ನಾನು ಮತ್ತೆ ವಾಪಸ್ ಹಿಂದೆ ಬರ್ಬೇಕಂದ್ರೆ ಕಂಟ್ರೋಲ್ ಝಡ್, ಕಂಟ್ರೋಲ್ ಝಡ್ ಅಂದರೆ ಅಂಡು ಅಂತ. ಸೊ ಕಂಟ್ರೋಲ್ ಝಡ್ ಅಂದರೆ ಹಿಂದೆ ಬಂದುಬಿಡುತ್ತೆ, ನಾರ್ಮಲಾಗಿ ಹೆಂಗಿತ್ತು ಹಂಗೆ ಬಂದುಬಿಡುತ್ತೆ. ಅದಾದಮೇಲೆ ನಿಮಗೆ ರೀಸೈಸ್ ಮಾಡ್ಕೊಬೋದು. ರೀಸೈಸ್ ಅಂದರೆ ಏನಂದರೆ, ನಿಮ್ಮದು ಸೈಜ್ ಅಂದರೆ ನಿಮ್ಮದು ಪೈಂಟದ್ದು ಸೈಜ್ ಬಂದು ರೀಸೈಸ್ ಮಾಡ್ಕೊಬೋದು. ಎಕ್ಸಾಂಪಲ್ ಈಗ ನಾನು ಇದು 50 ಅಂತ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ, ಸೈಜ್ ಚಿಕ್ಕದಾಯಿತು, ಅಂದರೆ ನಿಮ್ಮ ಡ್ರಾಯಿಂಗ್ ಟೂಲ್ ತುಂಬ ಚಿಕ್ಕದಾಯಿತು. ಸೊ ಈ ಥರ ಬಂದುಬಿಟ್ಟು ನೀವು ಬೇಕಾದ್ರೆ ರೀಸೈಸ್ ಮಾಡ್ಕೊಬೋದು. ಈ ಥರ ಅಂದರೆ ಇದು ವಿಡ್ತು, ಇದು ಹೈಟು, ಇದು ಇಷ್ಟು ಡಿಗ್ರಿ, ಈ ಥರ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನೀವು. ಅದಾದಮೇಲೆ ರೊಟೇಟ್ ಬರುತ್ತೆ, ರೊಟೇಟ್ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು. ನಿಮ್ಮ ಪೇಜಸ್ನ ಯಾವ ಥರ ಬೇಕೋ ಆ ಥರ ರೊಟೇಟ್ ಮಾಡ್ಕೊಬೋದು. ಸೊ ಈ ರೀತಿ ರೊಟೇಟ್ ಆಗ್ತಾಯಿದೆ. ಅದಾದಮೇಲೆ ನಿಮಗೆ ಇಲ್ಲಿರೋ ಟೂಲ್ಸ್ ಎಲ್ಲ ಗೊತ್ತಾಗಿದೆ. ಇನ್ ಕೇಸ್ ಇಲ್ಲಿ ನಿಮಗೆ ಪೈಂಟ್ ಕಲರ್, ಈಗ ಯಾವುದೋ ಒಂದು ಪೈಂಟ್ ಹಾಕ್ಬೇಕು ಅಂದ್ಕೊಳ್ಳಿ, ಅಂದರೆ ನಾನೀಗ ಯಾವುದೋ ಒಂದು ಶೇಪ್ ಮಾಡ್ತೀನಿ, ಇದರಲ್ಲಿ ಪೈಂಟ್ ಹಾಕ್ಬೇಕು ಅಂದ್ಕೊಳ್ಳಿ, ಅವಾಗ ನಿಮಗೆ ಕಲರ್ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರ ಅಂದರೆ ಎಡಿಟ್ ಕಲರ್ಸ್ಗೋಗಿ. ಎಡಿಟ್ ಕಲರ್ಸಲ್ಲಿ ನಿಮಗೆ ತುಂಬ ಕಲರ್ ಸಿಕ್ಕುತ್ತೆ, ಅಂದರೆ ಇಲ್ಲಿ ಮೂವ್ ಇದೆಯಲ್ಲ, ಈಗ ನೋಡಿ ನಾನು ಮೂವ್ ಮಾಡ್ತಾಯಿದ್ದೀನಿ. ಈ ಥರ ಆಪ್ಷನ್ನ ನೀವು ಮೂವ್ ಮಾಡಬೇಕಾಗತ್ತೆ. ಮೂವ್ ಮಾಡಿದಾಗ ನಿಮಗೆ ಎಲ್ಲ ಥರ ಕಲರ್ ಇಲ್ಲಿ ಸಿಕ್ಕುತ್ತೆ. ಪ್ಲಸ್ ಮಾರ್ಕ್ ಇಲ್ಲಿದೆಯಲ್ಲ, ನಿಮಗೆ ಯಾವ ಕಲರ್ಸ್ ಬೇಕೋ ಅಲ್ಲಿ ಹೋಗ್ಬಿಟ್ಟು ಪ್ಲಸ್ ಮಾರ್ಕ್ ಇಕ್ಕಬೇಕಾಗತ್ತೆ. ಪ್ಲಸ್ ಮಾರ್ಕಿಗೆ ಆ್ಯಡ್ ಕಸ್ಟಮ್ ಕಲರ್ ಅಂದರೆ ನೋಡಿ ಇಲ್ಲಿ ಆ್ಯಡ್ ಆಗ್ಬಿಡ್ದು ಕಸ್ಟಮ್ ಕಲರ್. ಈಗ ನೀವು ಓಕೆ ಅಂತ ಕ್ಲಿಕ್ ಕೊಟ್ಟರೆ ಇಲ್ಲಿ ಕಲರ್ ಇಲ್ಲಿ ಬಂದು ಆ್ಯಡ್ ಆಗಿದೆ. ಇವಾಗ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಈ ಥರ ಹಾಕಿದ್ರೆ ಆ ಕಲರ್ ಬಂದು ಫಿಲ್ ಆಗುತ್ತೆ. ಸೊ ಈ ಥರನೂ ಸಹ ಕಲರ್ನ ಫಿಲ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತೀರಾ, ಈಗ ಇದನ್ನೇ ಒಂದು ಇನ್ನೊಂದು ಕಾಪಿ ಬೇಕಂದ್ಕೊಳ್ಳಿ, ಒಂದ್ಸತಿ ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಇಲ್ಲಿ ಕಾಪಿ ಅಂತ ಇದೆಯಲ್ಲ ಕಾಪಿ ಕೊಡ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಸ್ಟ್ ಮೇಲೆ ಒಂದು ಕ್ಲಿಕ್ ಕೊಡ್ತೀರಾ, ನೋಡಿ ಈ ಥರ ಪೇಸ್ಟ್ ಆಯಿತು. ಸೊ ಮತ್ತೆ ಪೇಸ್ಟ್ ಅಂದರೆ ಇನ್ನೊಂದು ಪೇಸ್ಟ್, ಅಂದರೆ ಈ ಥರ ಕಾಪಿ ಪೇಸ್ಟ್ ಸಹ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ ಇದು ಬೇಡ ಅಂದರೆ ಮತ್ತೆ ಸೆಲೆಕ್ಟ್ ಮಾಡಿ ಕಟ್ ಅಂತ ಆಪ್ಷನ್ ಇದೆ, ಕಟ್ ಅಂತ ಕ್ಲಿಕ್ ಕೊಟ್ಟರೆ ಕಟ್ ಆಗಿಬಿಡುತ್ತೆ. ಸೊ ಈ ಥರ ಸಹ ಆಪ್ಷನ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನಾನು ಫುಲ್ಲು ನಿಮಗೆ ಈ ಟೂಲ್ಸ್ ಎಲ್ಲ ಹೇಳಿದ್ದೀನಿ. ಇವಾಗ ಏನು ಮಾಡಿದೆ, ವೀವ್ಗೆ ಹೋಗ್ತೀನಿ. ವೀವಲ್ಲಿ ಝೂಮ್ ಇನ್ ಆಪ್ಷನ್ ಇದೆ, ಝೂಮ್ ಇನ್ ಝೂಮ್ ಇನ್ ಆಗುತ್ತೆ, ಝೂಮ್ ಔಟ್ ಅಂದರೆ ಝೂಮ್ ಔಟ್ ಆಗುತ್ತೆ. 100% ಅಂದರೆ ಕರೆಕ್ಟಾಗಿ ನಿಮ್ಮ ಪೇಜ್ 100%ಗೆ ಫಿಟ್ ಆಗುತ್ತೆ, ಅಂದರೆ ಇಲ್ಲಿ 100% ಇದ್ದಿಲ್ಲ ಅದ್ರ ಪ್ರಕಾರ ಫಿಟ್ ಆಗುತ್ತೆ. ರೂಲರ್ ಅಂದರೆ ನಿಮಗೆ ರೂಲರ್ ಬರುತ್ತೆ, ಅಂದರೆ ಈ ಥರ ರೂಲರ್ ಬರುತ್ತೆ. ಗ್ರಿಡ್ ಲೈನ್ ಅಂದರೆ ಈ ಥರ ಬಾಕ್ಸ್ ಬಾಕ್ಸ್ ಬರುತ್ತೆ. ಸ್ಟಾಟಸ್ ಬಾರ್ ಅಂದರೆ ಇಲ್ಲಿ ಇಶ್ಯೂ ಆಗ್ತಾ ಇದೆಯಲ್ಲ ಈ ಸ್ಟಾಟಸ್ ಬಾರ್. ಸೊ ನಿಮಗೆ ಬೇಡ ಅಂದರೆ ಕ್ಲಿಕ್ ಕೊಟ್ಬಿಟ್ಟು ನೀವು ಅದನ್ನು ಎತ್ಬಿಡ್ಬೋದು. ಫುಲ್ ಸ್ಕ್ರೀನ್ ಅಂದರೆ ಫುಲ್ ಸ್ಕ್ರೀನ್ ಬರುತ್ತೆ ಈ ಥರ, ಮತ್ತು ಎಸ್ಕೇಪ್ ಅಂತ ಕೊಟ್ಟರೆ ನಾರ್ಮಲ್ ಸ್ಕ್ಯಾನ್ ಆಗುತ್ತೆ. ಸೊ ಇದ್ರ ಆಪ್ಷನ್ ಬರುತ್ತೆ. ನೀವು ಸೇವ್ ಮಾಡೋದು ಗೊತ್ತಿದೆ ಅನ್ಸುತ್ತೆ, ಸೇವ್ ಮಾಡೋದು ಗೊತ್ತಿದೆ, ಓಪನ್ ಮಾಡೋದು ಗೊತ್ತಾಗಿದೆ, ನೀವು ಮಾಡೋದು ಗೊತ್ತಾಗಿದೆ. ಸೊ ಇಲ್ಲಿಗೆ ನಿಮ್ಮದು ಬಂದುಬಿಟ್ಟು ಇದು ಮುಗ, ಅಂದರೆ ನೀವು ಈಸಿಯಾಗಿ ನೀವು ಕಲಿಬೋದು, ಅಂದರೆ ಪೈಂಟ್ ಮುಗ್ದೋಗಿದೆ. ಈಗ ಇಲ್ಲಿ ಬಂದ್ಬಿಟ್ಟು ನೀವು ಏನೋ ಡ್ರಾಯಿಂಗ್ ಮಾಡ್ಕೊಬೋದು. ಯಾವ ರೀತಿ ಡ್ರಾಯಿಂಗ್ ಅಂದರೆ ಇಲ್ಲಿ ಬಾಕ್ಸ್ ಹಾಕ್ಬಿಟ್ಟು ನಿಮಗೆ ಗೊತ್ತಿದೆ ಅಲ್ವಾ, ನನಗೆ ಅಷ್ಟೊಂದು ಇದು ಇಲ್ಲ ಅಂದರೆ ಡ್ರಾಯಿಂಗಲ್ಲಿ ಸ್ಕಿಲ್ಸ್ ಇಲ್ಲ, ಬಟ್ ನೀವು ಮಾಡ್ಕೊಬೋದು. ಅಂದರೆ ಇದು ಚಿಕ್ಕ ಮಕ್ಕಳು ಮಾಡ್ತಾರೆ ಅಲ್ವಾ, ಸೊ ಅವ್ರು ಖುಷಿ ಪಡ್ತಾರೆ ಡ್ರಾಯಿಂಗ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಡ್ರಾಯಿಂಗ್ ಟೂಲ್ಗೆ ಅಂತಲೇ ಬಿಟ್ಟಿದ್ದಾರೆ.
ಫಿಲ್ ಮಾಡಿದ ತಕ್ಷಣ ನಿಮಗೆ ಸನ್ ಬಂದುಬಿಟ್ಟು ಸ್ಟಾರ್ ಸ್ಟಾರ್ ಥರ ಆಪ್ಷನ್ ಇರುತ್ತೆ. ಸೊ ನಿಮಗೆ ಯಾವ ಆಪ್ಷನ್ಸು ಇದೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಆಪ್ಷನ್ಸ್ ಕೊಟ್ಕೊಬೋದು ಇಲ್ಲಿ. ಸೊ ಈ ರೀತಿ ಬಂದ್ಬಿಟ್ಟು ನೀವು ಫುಲ್ ಕ್ರಿಯೇಟ್ ಮಾಡ್ಬೋದು, ಒಳ್ಳೆ ಕಲರ್ಸ್ ಬೇಕಾದ್ರೆ ಕಲರ್ಸ್ ಸಹ ಹಾಕ್ಬೋದು. ಇದರ ಕಲರ್ಸ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಇಷ್ಟ ಆಗ್ಬೋದು. ನಿಮಗೆ ಕಿಟಕಿ ಬೇಕಾದ್ರೆ ಕಿಟಕಿ ಮಾಡ್ಕೊಬೋದು ಕಿಟಕಿ. ಸೊ ಈ ಥರ ನಿಮ್ಗೆ ಏನೋ ಡೋರ್ಸ್ ಬೇಕಂದರೆ ಡೋರ್ ಮಾಡ್ಕೊಬೋದು. ಆಮೇಲೆ ಹಟ್ಟಿಗೆ ಇನ್ನೂ ಡಿಸೈನ್ ಬೇಕಂದರೆ ಇನ್ನೂ ಡಿಸೈನ್ ಮಾಡ್ಕೊಬೋದು ನೀವು. ಆಮೇಲೆ ಅದೇ ಕಲರ್ ಮೇಲೆ ಅದೇ ಕಲರ್ ಇದ್ದರೆ ಬರಲ್ಲ. ಸೊ ಅದಕ್ಕೋಸ್ಕರ ನೀವು ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ ಫುಲ್ ಕಲರ್ ಬರುತ್ತೆ. ಸೊ ಈ ರೀತಿ ಬಂದ್ಬಿಟ್ಟು ನೀವು ಫುಲ್ ಮಾಡ್ಕೊಬೋದು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಥರ ಸ್ಟ್ರೈಟ್ ಲೈನ್ ಬರಕ್ಕೆ ನೀವು ಶಿಫ್ಟ್ ಇಕೊಂಡು ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಅಂದರೆ ಶಿಫ್ಟ್ ಇಕೊಂಡು ಈ ಥರ ಮಾಡಿದ್ರೆ ಫುಲ್ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ, ಸ್ಟ್ರೈಟ್ ಲೈನ್ ಬರ್ತಾ ಇದೆ ನನಗೆ. ಸೊ ಆ ರೀತಿ ಬಂದ್ಬಿಟ್ಟು ವರ್ಕ್ ಆಗುತ್ತೆ ಪೇಂಟು. ಸೊ ಇಲ್ಲಿಗೆ ನಿಮ್ಮದು ಫುಲ್ ಪೇಂಟ್ ಮುಗೀತು.